ಫೈನಲಿ ಜಮ್ಮುಗೆ ಬಂದಾಯ್ತು. ರಾತ್ರಿ 11:30 ಆಯಿತು ಜಮ್ಮು ಬಂದಾಗ. ಸೊ ನಾವು ಮಾಡಿದ್ದ ರೂಮು ಹೋಮ್ ಸ್ಟೇ ಏನು ಬೇಕಾರೆ ಅನ್ಬೋದು. ಸೊ ಎರಡು ರೂಮು, ಇದೊಂದು ರೂಮು, ಇನ್ನೊಂದು ರೂಮು ಇದು 2700 ರೂಪಾಯಿಗೆ ಅಡ್ಡಿಲ್ಲ ಎರಡು ರೂಮು. ಸೊ ಎಸಿ ಎಲ್ಲ ಕೊಟ್ಟರು, ಸೆಕೆನೂ ಸಿಕ್ಕಾಬಟ್ಟೆ ಇದು. ಬಾಲ್ಕನಿನೂ ಇದು, ಬಾಲ್ಕನಿ ವ್ಯೂ ನೋಡಿ ಒಂದ್ಸಲ ಹೆಂಗೈತಂದು. ಡೇ 3 ಜರ್ನಿ ಸ್ಟಾರ್ಟ್ ಆಯಿತು. ಡೇ 3 ಜರ್ನಿ ಇಲ್ಲಿಗಂದರೆ ಶ್ರೀನಗರಕ್ಕೆ 245 ಕಿಲೋಮೀಟ್ರ್ ಇದು ಇಲ್ಲಿಂದ. ಸೊ ಫಸ್ಟ್ ಡೇ 1 ಜರ್ನಿ ಚಂಡೀಗಢಿಂದ ಜಲಂಧರ 150 ಕಿಲೋಮೀಟ್ರ್ ಹೊಡೆದಿದ್ರು. ನಿನ್ನೆ ಜಲಂಧರಿಂದ ಜಮ್ಮು 225 ಕಿಲೋಮೀಟ್ರ್. ರಾತ್ರಿ ಎಂಟ್ರಿ ಆಗ್ತಿದ್ದ ನನಗೆ ಜಮ್ಮು ಫುಲ್ ಆರ್ಮಿ ಅಲ್ಲಲ್ಲ ಫುಲ್ಲು ಬಂದು ಕಿಡ್ಕೊಂಡು. ಸರ್ ಹೆದರಿಕೆ ಇದ್ದಂಗೆ ಆಯ್ತು. ಇದು ಜಮ್ಮು ಸಿಟಿ, ಇದು ಕ್ಲೀನ್ ಇದೆ, ರೋಡೆಲ್ಲ ಚಂದ ಎಲ್ಲ ಕಡೆಗೂ ನಾವು ಸುಮಾರು ಕಡೆ ಹೋಗ್ತಾ ಬಂದ್ರಲ್ಲ ಈಗ ಕ್ಲೀನಾಗಿ ಕಡೆ ಸಿಟಿ. ನಮಗೆ ನಮಗೊಂದು ಆಸೆ ಇಲ್ಲ, ಯಾಕಂದರೆ ಅದು ಜಮ್ಮು ಕಾಶ್ಮೀರ ಬಂದು ಮುಟ್ಟಿ ಅಂದ್ಕೊಂಡು. ಯಾಕಂದರೆ ಅದ್ರ ಮೊದಲಿಂದೂ ಒಂದು ಹೆದರಿಕೆ ಮುಗಿದಿತ್ತು ಜಮ್ಮು ಕಾಶ್ಮೀರಕ್ಕೆ. ಕೈ ಮಾಡ್ಕೊಂಡು ಹೋಗ್ತೀವಿ ಅಂತ KSRTC ಕರ್ನಾಟಕದ ಗಾಡಿ ನೋಡ್ಕೊಂಡು ಹೆಂಗೆ ರೆಕಗ್ನೈಸ್ ಮಾಡ್ತಾರೆ, ಖುಷಿ ಆಯ್ತು ಈ ನಮ್ಮನೆ ರೆಕಗ್ನೈಸ್ ಮಾಡ್ಕೊಂಡು ಕೈ ಮಾಡ್ಕೊಂಡು ಹೋದಾಗ ಏನೋ ಒಂಥರ ಖುಷಿ. ಟನಲ್ ಕಾಣ್ತೀವಿ ನೋಡಿದ್ರೆ, ಟನಲ್ ಸ್ಟಾರ್ಟಿಂಗ್ ಅದೇ ಟನಲ್ ಸಿಕ್ತದೆ. ಎಲ್ಲ ಗುಡ್ಡ ಎಲ್ಲ ದಾಟ್ಕೊಂತ ಹೋಗ್ಬೇಕು ಟನಲ್ ಸ್ಟಾರ್ಟ್. ಅದನ್ನೇ ಆ ಟನಲ್ ಎರಡನೇ ಟನಲ್. ಆ ಟನಲ್ ದೊಡ್ಡನೇ ಇದೆ, ಒಂದು ಅರ್ಧ ಕಿಲೋಮೀಟರ್ ತಂಗಿ ಹಂಗೆ ನೋಡಕ್ಕೆ ಹೋದ್ರೆ ಒಟ್ಟು ಟನಲ್ ದೊಡ್ಡ ಇತ್ತು. ಮತ್ತೆ ಇದು ಮತ್ತೊಂದು ಯಾವುದು ಒಂದು ಟನಲ್ ಇದಂತೆ, ಅದು ಯಾವುದು ಆಗಿತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್, ಅದು ಸಿಕ್ಕಾಬಿಡೆ ದೊಡ್ಡಿದಂತೆ. ಅದು 9.5 ಕಿಲೋಮೀಟರ್ ಸುಮಾರಷ್ಟು ಇದಂತೆ. ಇದು ಮೂರನೇ ಟನಲ್ ಬಂತು ದೊಡ್ಡದೆ. ಇದು ಆಲ್ಮೋಸ್ಟ್ ಎಲ್ಲದು ಒಂದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ತಂಗಿದಪ್ಪ ಟನಲ್ ಒಟ್ಟು. ಬಂತು ಮೂರನೇ ದಿನದ ರೈಡ್ ಸ್ಟಾರ್ಟ್ ಆಗಿದೆ. ಟನಲು ಗುಡ್ಡ ಎಲ್ಲ ಸೂಕತ್ತಿದೆ ಈಗ. ಮುಂದೆ ಮತ್ತೆ ಹೆಂಗೈತೆ ಏನಾಗುತ್ತಿಲ್ಲ. ಮತ್ತೆ ಲದಾಖ್ ನೋಡೋಂಗಿಲ್ಲ. ಮತ್ತು ಆ ನಮ್ಮನೆ ಇದಂತೆ ಲದಾಖ್ ಅಂದರೆ ಅಷ್ಟು ಚಂದ ಅಂತೆ. ಜಮ್ಮು ಕಾಶ್ಮೀರ ಬಿಡ, ಅದು ಭೂಮಿ ಮೇಲಿನ ಸ್ವರ್ಗ ಅನ್ಕಂಡೆ ಕರ್ದಾರೆ ಅದಕ್ಕೆ ಜಮ್ಮು ಕಾಶ್ಮೀರ. ಹಂಗೆ ಅನ್ಕಂಡು ಮತ್ತೊಂದು ಕಾರವಾರಕ್ಕೂ ಕರ್ದಾರೆ, ಮತ್ತೆ ಕರ್ನಾಟಕದ ಕಾಶ್ಮೀರ ಅನ್ಕಂಡೆ ಕರ್ದಾರೆ. ಸುಮ್ಮನೆ ಹೆಸರಿಲ್ಲ. ಈಗ ಮುಂದೆ ಕಾಣಿಸ್ತೇವೆ ಅದು ಜಮ್ಮು ಕಾಶ್ಮೀರ ಎಷ್ಟು ಚಂದ ಇದೆ ಅಂತ. ಯಾಕಂದ್ರೆ ಈಗ ಜಸ್ಟ್ ಎಂಟ್ರಿ ಆಗ್ತೇವೆ ನಾವು ಅಟ್ಟೆ. ಮತ್ತು ಇನ್ನೂ ಜಮ್ಮು ಕಾಶ್ಮೀರ ಫುಲ್ ಎಕ್ಸ್ಪ್ಲೋರ್ ಮಾಡಲ್ಲ ನಾವು. ಜಸ್ಟ್ ಈಗೇನು ಶ್ರೀನಗರ ಹೋಗೋ ದಾರಿ ಇದೆ. ಈಗ ಮುಂದೆ ನಿಮಗೆ ಮತ್ತು ಚಂದ ಕಾಣ್ತೇವೆ ಅಂತೀವಿ ನೋಡಿ. ಮತ್ತೊಂದು ಟನಲ್ ಹೋದ್ರೆ ಮರಟ್ ಟನಲ್ ಇದೆ, ನಮ್ಮ ಎಷ್ಟು ಟನಲ್ ಇದೆ ನನಗೆ ಗೊತ್ತಿಲ್ಲ. ಮರ ಟನಲ್ ಇದ್ದಂಗೆ ಇಲ್ಲ. ಸುಮ್ಮನೆ ಅಂತಾರ ಭೂಮಿ ಮೇಲಿನ ಸ್ವರ್ಗ ಅನ್ಕಂಡು ನಮ್ಮ ಜಮ್ಮು ಕಾಶ್ಮೀರಿಗೆ ಖುಷಿ ಅನಿಸ್ತೀನಿ. ಇಂಥ ರೋಡಲ್ಲಿ ಹೋಗ್ತಿರೋದು ಮತ್ತು ಇವು ಎಲ್ಲ ನೋಡ್ತೆ, ಇದು ಏನೂ ಇಲ್ಲ ಅನ್ಕಂತೆ. ಮತ್ತು ಚಂದಿರು ಹೆಂಗಿದೆ ನೋಡಿದೆ ವ್ಯೂ ಸ್ಟಾರ್ಟ್, ಇಲ್ಲಿಂದೆ ವ್ಯೂ ಸ್ಟಾರ್ಟ್ ಅನಿಸ್ತೀನಿ ನನಗೆ. ಈಗ ಒಳ್ಳೊಳ್ಳೆ ವ್ಯೂ ಸಿಕ್ತಿ ಹೋತಿ ಅನಿಸ್ತಿದೆ ಮುಂದೆ. ಬಟ್ ಚಂದಿತ್ತು ಮಾತ್ರ ಇದೇ ಹಿಂಗಿದೆ, ಮುಂದೆ ಹೆಂಗಿದೆ ಅನ್ಗೊತ್ತಿಲ್ಲ. ಇಷ್ಟು ಚಂದಿತ್ತು ಅನ್ಕಂಡು ಗೊತ್ತಿಲ್ಲ. ಆದರೂ ಮೂರನೇ ದಿನಕ್ಕೆ ಇಷ್ಟು ಚಂದ ಕಾಣುತ್ತೆ ಅನ್ಕಂಡು ಖುಷಿ ಅನಿಸ್ತಿದೆ. ಅಲ್ಲ ಇದು ಇದೇನಿದೆ ಕಲ್ಲು ಬಿದ್ದು ತಗೋದು ನಿನ್ನೆಗ ಇವತ್ತು ಬಿದ್ದಿದ್ದೇನೆ ಇದೆ. ಒಟ್ಟು ಸ್ವಚ್ಛ ಮಾಡ್ತೀವ್ರಿ ಇದೆ, ಯಾವುದು ನಂಬಕ್ಕೆ ಹೋಗೋದಿಲ್ಲ. ಕಲ್ಲು ಯಾವಾಗ ಲ್ಯಾಂಡ್ ಸ್ಲೈಡ್ ಆಗ್ತದೆ ಏನಾಗ್ತದೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಹಂಗೆ ಇದ್ದಿದೆ ಇದು ಕಲ್ಲು ಗುಳುಕೆ ಆಗಿದ್ದಿದೆ ಒಟ್ಟು. ಇದೆಲ್ಲ ಬಿದ್ದ ಕಲ್ಲು ಹೇಗೆ ಕಣಾಪುರಿ ಗಿಟ್ಟಾಗ ನಂಬಲ್ಲ. ಮಾರೆ ಇಲ್ಲಿದ್ದು ಪಾಪ ಒಂದೊಂದ್ಸಲ ಕಷ್ಟನೇ ಅನಿಸ್ತಿದೆ ಇಬ್ಬದಿಗರ ನೋಡಿದ್ರೆ. ಅಂದರೆ ಏನಾಗ್ತಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಹಂಗೆ ಇದೆ ಉದಯಿತ ಅಂದರೆ ಚಂದನೇ ಚಂದದಲ್ಲೂ ಒಂದೊಂದು ಕಷ್ಟ ಅಂಬುದು ಒಂದು ಇದ್ದೇ ಇರ್ತದಲ್ಲ ಅಟ್ಟೆ. ಮತ್ತೊಂದು ಟನಲ್ ಸ್ಟಾರ್ಟ್ ಆಯ್ತಿದೆ ಶ್ಯಾಮ್ ಮುಖರ್ಜಿ ಟನಲ್. ಇದೇನು ನಾವು ಹೇಳ್ತಿದ್ದಲ್ಲ ಇದು ಲಾಂಗೆಸ್ಟ್ ಟನಲ್ ಅನ್ಕಂಡು ಇದೇ ಟನಲ್. ಅದು 9.5 ಕಿಲೋಮೀಟ್ರ್ 9 ಕಿಲೋಮೀಟ್ರ್ 280 ಮೀಟ್ರ್ ಏನು ಇದಿದ್ದು ಇದು ಈ ಲಾಂಗೆಸ್ಟ್ ಇದೆ ಇದೆ ನಮ್ಮದು ಟನಲ್.
ಆಮೇಲೆ ಬೆಡ್ರೂಮ್ ಲೈಟ್ ಕ್ಲೀನ್ ಇದೆ, ಒಂದಕ್ಕೆ ಕಚ್ರ ಎಂಬುದು ಬಾಟ್ಲ್ ಎಂಬುದು ಏನಿಲ್ಲ, ಎಲ್ಲ ಅಂದ್ರೆ ಅಂಗಡಿ ಇದ್ದಂಗೆ ಇದೆ, ಅಷ್ಟೇ ಚೆಂದ ಇದೆ. ಇದೆ ಇದೆ ನಮ್ಮ ಇಂಡಿಯಾದಲ್ಲೇ ದೊಡ್ಡದು ನಮ್ಮ ಈಟನ್ನು 90% ಕಿಲೋಮೀಟರ್. ಇದಕ್ಕೆ ಮೊದಲೇ ಚೆನ್ನೈಯ ನರ್ಸರಿ ಅನ್ಕೊಂಡೇನು ಟನಲ್ ಹೆಸರಿತ್ತಂತೆ ಇದ್ರದ್ದು ಈಟನ್ನು. ಆಮೇಲೆ ಆ ಹೆಸರು ಚೇಂಜ್ ಮಾಡೋಣ, ಶ್ಯಾಮಪ್ರಸಾದ ಮುಖರ್ಜಿ ಟನಲ್ ಅನ್ಕೊಂಡು ಹೆಸರಿಟ್ಟಂತೆ ಇದಕ್ಕೆ. ಕಡೆ ಈ ಕಡೆ ಎರಡು ಕಡೆ ಗಾಡಿ ಓಡಾಡುತ್ತೆ, ಎಲ್ಲ ಚೆಂದ ಮಾಡೋದು. ಏನೇನು ಖುಷಿ ಅನಿಸ್ತದೆ ಹಿಂಗೆ ನೋಡಿದ್ರೆ ಅಂತ ಟನಲ್ ನೋಡಿದ್ರೆ. ನಮ್ಮದು ಇಲ್ಲಿ ಇದು ಅನುಕೂಲದಿಂದ ಮುಂಜುಗುಣಿ ದಾಟ್ಕೊಂಡು ಹೋದ್ರು ಈ ಟನಲ್ ಮುಗಿಯ ಮತ್ತೆ ಅಷ್ಟು ದೊಡ್ಡಿದ್ದು ಮತ್ತೆ ಇದೆ ಈ ಟನಲ್ 30.5 ಕಿಲೋಮೀಟರ್ ಅಂದ್ರೆ ಮತ್ತೆ ಸಾಮಾನ್ಯ ಇದೆ ಈ ಟನಲ್ ನೋಡಲು ಹಂಗೆ ಇದು. ಟನಲ್ ಮುಗಿತೆ ಬಂತ ಅನಿಸ್ತಿದೆ, 90.5 ಕಿಲೋಮೀಟರ್ ದಾಟದ್ರೆ ಅನಿಸ್ತಿದೆ ಬಂತಿದೆ. ಬಿಡಿ ಲೈಟ್ ಬಂತ ಅಂದರೆ ಅದನ್ನಾಯ್ತು, ಹೊರಗೆ ಬಿದ್ದರು ನಾವು ಇಲ್ಲಿ ದೊಡ್ಡೊತ್ತಿಗೆ. ಇಲ್ಲಿ ನಮ್ಗೆ ಹೊರಗೆ ಬಿದ್ದ ಮೇಲೆ ಯಾವ ಥರ ಕಾಣಿಸ್ತು ಗೊತ್ತಿಲ್ಲ, ಯಾಕೆ ಅದೊಂದು ದೊಡ್ಡ ಗುಡ್ಡ ದಾಟದ ಮೇಲೆ ಇನ್ನೊಂದು ಜಾಗ ಹೆಂಗಿರ್ತೀವಿ ಅಂದ್ರೆ ಹೇಳೋಕೆ ಸಾಧ್ಯ ಇಲ್ಲ, ಅಷ್ಟು ಚೆಂದಿರ್ತದೆ ಒಂದೊಂದ್ಸಲ. ಚಳಿಗಾಲಕ್ಕಂದ್ರೆ ಮೇಲ್ಗಡೆ ಫುಲ್ ಸಗತ್ತಿದಲ್ಲ, ಚಳಿಗಾಲಕ್ಕಂದ್ರೆ ಮೇಲ್ಗಡೆ ಫುಲ್ ಐಸ್ ಆಗಿ ಬಿದ್ದಿರ್ತಿದ್ದ ಮೇಲೆಲ್ಲ. ಪ್ಲೇಸಲ್ಲೆಲ್ಲ ಓಡಾಡೋದು ಅಂತ ಹೇಳಿದ್ರೆ ಒಂದ್ಸಲ ಯಾವಾಗ ಯಾವಾಗರೂ ಅಂತ ಅಲ್ಲ, ಒಂದ್ಸಲ ಜೀವನದಲ್ಲಿ ಒಂದ್ಸಲ ಈ ಬದಿ ಇಂಥ ಪ್ಲೇಸಿಗೆ ಬರಲೇಬೇಕು. ಯಾಕೆಂದರೆ ಪ್ರತಿ ಸಲ ಬರೋಕೆ ಆಗುತ್ತದೆ, ಇಟ್ಟು ಭಾಳ ದೂರ ಇದೆಲ್ಲ ಈ ಪ್ಲೇಸ್, ಬಟ್ ಬರಬೇಕು ಒಂದ್ಸಲ ಇಂಥ ಪ್ಲೇಸಿಗೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಲೇಬೇಕು. ನಮ್ಮ ಇಂಡಿಯಾದಲ್ಲೇ ಎಂತೆಂಥ ಪ್ಲೇಸ್ ಇತ್ತು ಮೇಲೆ ಮತ್ತು ನೋಡುವಂಥ ಪ್ಲೇಸ್ ಸುಮಾರಷ್ಟು ಇತ್ತು. ಇದು ಸ್ಟಾರ್ಟ್, ಇನ್ನೊಂದು ಸುಮಾರಷ್ಟು ಪ್ಲೇಸ್ ಕವರ್ ಮಾಡಬೇಕು. ಸ್ಟಾರ್ಟ್ ಆಯ್ತು ಅನಿಸ್ತಿದೆ, ಹೀಗೆ ಲಡಾಖಿನ ಗುಡ್ಡಗಳು ಸ್ಟಾರ್ಟ್ ಆಯ್ತಿದೆ. ಒಂದು ದೂರದಲ್ಲಿ ಕಾಣಿಸ್ತಿದ್ದಿದೆ ಚೆನ್ನ 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 ಚೆಂದ ಗುಡ್ಡ, ಏನದು ಆ ಗುಡ್ಡ ದಾಟ್ಕೊಂಡೆ ಮುಂದೆ ಹೋಗ್ಬೇಕೇನ. ಧೂಳಪ್ಪು ಮರೆಯ ಗೋಡೆ ಧೂಳಿದೆನ ಇದೆ. ಜಮ್ಮು ಕಾಶ್ಮೀರದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಜಮ್ಮು ಕಾಶ್ಮೀರ ಮೊದಲೇ ರಜಪೂತ್ರ ಆಳ್ವಿಕೆಯಲ್ಲಿ ಇತ್ತಂತೆ ಜಮ್ಮು ಕಾಶ್ಮೀರ. ಆಮೇಲೆ ಏನಾಯಿತು, ಸಿಖ್ಖರು ಬಂದ್ಕೊಂಡು ಅವ್ರು ರಜಪೂತ್ರಿ ಸೋಲಿಸ್ಕೊಂಡೇನು ಅವ್ರದ್ದು ಆಳ್ವಿಕೆಯಲ್ಲಿ ಬಂತು. ಆಮೇಲೆ 1846 1850 ಗೊತ್ತಿಲ್ಲ ಸರಿಯಾಗಿ, 1846 ಅನಿಸ್ತಿದೆ. 1846 ಜಮ್ಮು ಜಮ್ಮು ಬೇರೆ ಇತ್ತಂತೆ, ಕಾಶ್ಮೀರ ಬೇರೆ ಇತ್ತಂತೆ ಮೊದಲೇ. ಸೊ ಅದೆರಡೂ ಜಮ್ಮು ಕಾಶ್ಮೀರ ಅಂತಲ್ಲಿ ಸೇರ್ತಂತೆ. ಆಮೇಲೆ ಮೊದಲು ಬೇರೆ ಬೇರೆಯೇ ಹಾಕೊಂಡಿತ್ತಂತೆ ಜಮ್ಮು ಕಾಶ್ಮೀರ. ಹೆವಿ ಆದರೆ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಹೆವಿ ಆಗ್ತಿದೆ ಅಂದರೆ, ಜಮ್ಮುವಿಂದ ಶ್ರೀನಗರಿಗೆ ಹೋಗೋ ಟ್ರಕ್ಕೇ ಮುಂದೆ ಸಿಕ್ಕಾಪಟ್ಟೆ ಟ್ರಕ್ ಸಿಕ್ತಿದಂತೆ. ಅದಕ್ಕೆ ಸುಮಾರು ಆಲ್ಮೋಸ್ಟ್ ಅದೇ ಹೇಳ್ತಾರೆ, ಇದು ಈ ರೂಟಲ್ಲಿ ಟ್ರಕ್ಕಿಂದ ತರಿಸ್ಕೊಂಡ್ರೆ ಸಾಕಂತ ಸುಮಾರು ಜನ, ಯಾಕಂದರೆ ಅಡ್ಡ ಟ್ರಕ್ ಓಡಾಡ್ತೀವಿ ಅಂತ ಏನಿದ್ದಾರೆ. ಎಲ್ಲ ಹೋಗೋದು ಶ್ರೀನಗರಕ್ಕೆ ಫುಲ್ ಕಂಪ್ಲೀಟಾಗಿ, ಅಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತೇ ಇರ್ತಿದ್ದ. ಅಂದರೆ ಬೇರೆ ಕನ್ವೀನಿಯಂಟ್ ಅಂದರೆ ಆದರೆ ಜಮ್ಮು ಈಗ ರೈಲ್ ಆದರೆ ಜಮ್ಮು ತಾವಿ ಲಾಸ್ಟು, ಅದು ಮುಂದೆ ಮತ್ತಿಲ್ಲ ಜಮ್ಮು ಇದು ಶ್ರೀನಗರ ಹೋಗಿ. ಸೊ ಹಂಗೆ ಹಾಕೊಂಡು ಟ್ರಕ್ಕಲ್ಲೇ ಹೋಗ್ಬೇಕಾಗ್ತದೆ. ಮೊದಲೇನಾಗಿತ್ತು, ಇದು ಒಂಥರ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೈವೇ ಥರನೇ, ಯಾಕಂದಿದ್ರೆ ಈ ಲಡಾಖಿಂದನೇ ಚೀನಾಗೆಲ್ಲ ಮೊದಲೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಿತ್ತಂತೆ. ಅವಾಗ ಜಗಳಗಿಗಳೆಲ್ಲ ಸ್ಟಾರ್ಟ್ ಹಾಕ್ಕೊಂಡು ಚೀನಾ ಗಡಿಗೆ ಬಂದು ಮಾಡ್ತಾ ಅವಾಗಿಂದ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಆಗೋದು ಇಂಪೋರ್ಟ್ ಆಗೋದು ಕಡಿಮೆ ಇತ್ತು. ಇಲ್ಲಾಂದ್ರೆ ಇದ್ರೆ ಮೇನ್ ಹೈವೇನೇ ಅದೇ ಲಡಾಖೇ ಆಗಿತ್ತಂತೆ, ಇದೇ ರೂಟಿಂದ ಹೋಗೋದಾಗಿತ್ತು ಎಲ್ಲದು ಇಂಟರ್ನ್ಯಾಷನಲಿಗೆ, ಅಂದರೆ ಚೀನಾಗೆ ಹೋಗೋದೆಲ್ಲ ಹಂಗಾಕಂಡು. ಆಮೇಲೆ ಜಗಳ ಹಾಕ್ಕೊಂಡು ಎಲ್ಲ ಸುಮ್ಮನೆ ಆಗಾರ ಈಗ ಮತ್ತು ಯಾವುದು ಈಗ ಅಂದರೆ ಅಲ್ಲಿಂದ ರೋಡೆಲ್ಲ ಬಂದಾಗಿದೆ ಬಾರ್ಡ್ರಲ್ಲೆಲ್ಲ ಸುಮಾರು ಇದೆ ಹೇಳುವಂಥದ್ದು. ಅಂದರೆ ಸಿಕ್ಕಾಪಟ್ಟೆ ಇದು ಮಾತಾಡುವಂಥದ್ದು ನಿಮ್ಗೆ ಹೇಳ್ತಾ ಹೋಗ್ತೀನಿ ನಾನು ಎಂತೆಂತ ಈ ತನ್ಕಡೆ. ಬಟ್ ಈಗೇನು ಗೊತ್ತಿದೆ, ಈಗ ಇಂಥ ಪ್ಲೇಸಿಗೆ ಬಂದ ಮೇಲೆಲ್ಲ ಈಗ ಏನು ಮಾತಾಡ್ಬೇಕಾ ಏನು ಬಿಡಬೇಕಾ ಗೊತ್ತಾಗುತ್ತೆ.
ಯಾಕಂದ್ರೆ ಹಂಗೆ ಇದು ವ್ಯೂ, ನೀವು ನೋಡಿದ್ರೆ ಗೊತ್ತಾಗ್ತದೆ ವ್ಯೂ ಹೆಂಗಿದೆ ಅನ್ಕಂಡು. ಇಲ್ಲಿ ಮೊಬೈಲಲ್ಲಿ ನೋಡೋರಿಗೆ ಹೆಂಗೆ ಕಾಣಿಸ್ತಿದೆ ನಂಗೆ ಗೊತ್ತಿಲ್ಲ, ಬಟ್ ನಂಗಂತೂ ಒಂಥರ ಮಾತಾಡೋಕೆ ಸಾಧ್ಯ ಇಲ್ಲ. ಆ ನಮೂನೆ ಅಷ್ಟು ಚೆಂದ ಕಾಣ್ತದೆ ವ್ಯೂಸ್ ಎಲ್ಲ ನೋಡಿದ್ರೆ. ಅನಿಸ್ತಿದೆ ಇನಾಗ್ರೇಷನ್ ಆಗ್ಲೇ ಇದೆ. ಗಾಡಿ ಓಡಾಡ್ದಂಗೆ ಕಾಣತ್ತೆ ಇಲ್ಲಪ್ಪ, ನಾವು ಹೊಟ್ಟೆ ಓದ್ತೇವ್ರಿ, ನಾ ಇನ್ನು ಬದಿಯೋ ಪೊಲೀಸಿಗೆ ಬರ್ತೇವೆ, ನಮ್ಮ ಸೆಕ್ಯೂರಿಟಿ ಬಂದಂಗೆ ಬರ್ತೇವೆ. ಏನಂದ್ರೆ ಎಷ್ಟು ದೂರ ಇತ್ತಂದು ಗೊತ್ತಿಲ್ಲ, ಈ ಟನ್ ಎಷ್ಟು ದೊಡ್ಡದಂದು ಗೊತ್ತಿಲ್ಲ, ಬಟ್ ಇನ್ನೂ ಅಂದರೆ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿದ್ದು, ಎಲ್ಲದು ಆಲ್ಮೋಸ್ಟ್ ಎಲ್ಲದು ಮುಗಿದಿದೆ, ಎಲ್ಲ ಲೈಟಿಂಗ್ ಎಲ್ಲ ಮಾಡಿದ್ದೆ. ಒಂದು ಗಾಡಿನೂ ಇಲ್ಲ ಅಲ್ಲ ಮನೆ. ನಮ್ಗೆ ಹತ್ರ ಆದ್ರೆ ಸಾಕು, ಮತ್ತೆ ಬೇರೆ ದಾರಿಗೆ ಹೋಗಿ ಮುಟ್ರೆ ಮತ್ತೆ ಕಷ್ಟ ಆಗುದು ಮಾರೆ. ಸಾಯಲಿ ಇದೆ ಒಂದು ದಾರಿ ತಪ್ಪಕೊಂಡು ಮತ್ತೊಂದು ದಾರಿಗೆ ಹೋಗ್ಕೊಂಡು ಮತ್ತೆ ಅಲ್ಲಿ ಮತ್ತೆ ಅಲ್ಲಿಂದ ಮತ್ತೆ ಲಾಂಗ್ ಹಾಕೊಂಡು ನಾನು ಇಲ್ಲಿಂದ ಏನಿಲ್ಲ ಅಂದ್ರೆ ಜಲಂಧರಿಂದ ಬರ್ಬೇಕಾದ್ರೆ ಹಂಗಾಗಿತ್ತಲ್ಲ, ಹಂಗಾದ್ರೆ ಕಷ್ಟ. ಜಲಂಧರಿಂದ ಜಮ್ಮು ಬರ್ಬೇಕಾದ್ರೆ ಆಚೆ ಯಾವುದು ಬಂದು ತಪ್ಪ ದಾರಿ, ಈ ದಾರಿನ ಬೇರೆ ದಾರಿನ ಆಗುದತ್ತಲ್ಲ. ರೂಟ್ ಅದೇ ಕಾಣಿಸ್ತಾ ಇದ್ದ ತೊಂದರೆ ಇಲ್ಲ, ಸರಿ ಇದನ್ನ ಇದನ್ನು ಗೂಗಲ್ ಮ್ಯಾಪ್ ಸರಿ ಕಾಣಿಸ್ತಾ ಇದೆ. ಇದೆಯಾ 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 ಹೆಚ್ಚ ಹಿಂಗೆ ಓಡಾಡೋದಾಗಿತ್ತದು. ಸೊ ಅದು ಒಂದು ಬೇ ಬಿಟ್ಟಾರ, ಅದು ಮೊದಲೇ ಆ ಕಡೆಯಿಂದ ಓದ್ತಿದ್ದ, ಈ ಕಡೆ ಟನಲ್ ಮಾಡೋರಿಗೆ. ಸೊ ಟನಲ್ ಮಾಡಿದ್ರು ಸ್ವಲ್ಪ ನಮಗೇನಾದರೂ ಶಾರ್ಟ್ಕಟ್ ಆಗೋದು ಅನಿಸ್ತಿದೆ ಹೆಚ್ಚಾಗಿ, ಇಲ್ಲಾಂದ್ರೆ ಸ್ವಲ್ಪ ಲಾಂಗ್ ಇತ್ತೇನೋ ಅದು. ಹೆಂಗಿದೆ ನೋಡಿ ವ್ಯೂ, ಇಲ್ಲಿಂದ ಸ್ಟಾರ್ಟ್ ಅನಿಸ್ತಿದೆ, ಎಲ್ಲ ಗುಡ್ಡ 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 ಸ್ಟಾರ್ಟ್ ಅನಿಸ್ತಿ. ಆದರೆ ಇಲ್ಲಿ ಹಸಿರು ಇದಂತೆ, ಬಟ್ ಅಲ್ಲಿ ಮುಂದೆ ನೀನು ಅದಕ್ಕೆ ಓದ್ತಿದಂಗೆ ಮತ್ತು ಅಲ್ಲಿ ಹಸಿರು ಎಂಬುದೇ ಇಲ್ಲ, ಎಲ್ಲ ಒಂಥರ ವಿಚಿತ್ರ ವಿಚಿತ್ರ ಗುಡ್ಡ, ಅಂದ್ರೆ ಗೋಳು ಗುಡ್ಡ ಥರ ಒಂಥರ. ಬಟ್ ಏನು ಕಲರು ಅದು ಇದು ಎಲ್ಲ ಚೇಂಜ್, ಇಲ್ಲಿ ಒಂದೇ ರೀತಿ ವೆದರು ಇಲ್ಲಿ ಚೆಂದಿದೆ ಇಲ್ಲಿ, ಮತ್ತು ಅಲ್ಲಿ ವೆದರು ಎಲ್ಲ ವೇರಿಯೇಷನ್ ಅದೇ ಇರ್ತಿದಂತೆ, ವೆದರ್ ಸಿಕ್ಕಾಪಟ್ಟೆ ವೇರಿಯೇಷನ್ ಇದಂತೆ ಅಲ್ಲಿ. ಅಂದರೆ ಜಸ್ಟ್ ಒಂದು 2 ಕಿಲೋಮೀಟ್ರಿಗೆ ವೇರಿಯೇಷನ್ ಅದಿರ್ತಿದಂತೆ. ಪೊಲೀಸರು ನಿಂತಾರಲ್ಲ ಏನದಾರ ಕೇಳ್ತಾರ ಡಾಕ್ಯುಮೆಂಟ್ ಅಂತ, ಆರ್ಮಿ ನಿಂತಿದ್ದು ಜಮ್ಮು ಪೊಲೀಸ್ ಹಿಡ್ಕೊಂಡಿದ್ದಾಗ ಹೆದರ್ಕೈತಿ ಮರ್ಯ. ನಿನ್ನೆ ಒಂದು ನಿನ್ನೆಗಂತ ಅವ ಗನ್ ಹಿಡ್ಕೊಂಡ ಇದ್ರ ಮೇಲೆ ರೆಡಿ ಹಾಕೊಂಡಿದ್ಕೊಂಡೆ ಟ್ಯಾಂಕರ್ ಮೇಲೆ ನೋಡ್ಕೊಂಡು ಬಸ್ ಅಂತ ಒಂದೇ ಸಲ ಕಾಣಿಸಿದ್ವು. ಹಂಗೆ ಹಂಗೆ ನಿಂತೀನಿ ಮರೇ ಹಾಕೊಂಡೆ ಮತ್ತೇನಿಲ್ಲ, ಮತ್ತೆ ಒಂದು ಡಮ್ ಗುಡಿಸ್ರೆ ನಾವು ಬಾದ್ ಮತ್ತೆ ಏನೂ ಇಲ್ಲ ಹೋಗುದು, ಲದಾಖ್ ಇಲ್ಲ ಹೋಗುದು, ಜಮ್ಮು ಕಾಶ್ಮೀರ ಇಲ್ಲ ಹೋಗುದು ಅಲ್ಲಿ.